ಅಗಾಪೆ ದೇವರ ಪ್ರೀತಿ ಇದೆಲ್ಲದರ ಬಗ್ಗೆ ಮಾತನಾಡಲಿದ್ದಾರೆ ಫಾದರ್ ಸಿರಿಲ್ ವಿಕ್ಟರ್ ಯೇಸು ಪ್ರಭುವಿನಲ್ಲಿ ನನ್ನ ಪ್ರಿಯ ಸ್ನೇಹಿತರೇ ಗಣ್ಯರೇ ಗುರುವರ್ಯರೇ ಮತ್ತು ಕನ್ಯಾಸ್ತ್ರೀಯರೇ 2015 ರಲ್ಲಿ ವಿಶ್ವದ ಕುಟುಂಬಗಳ ಸಭೆ ಅಮೆರಿಕಾ ದೇಶದ ಫಿಲಡೆಲ್ಫಿಯಾದಲ್ಲಿ ನಡೆಯಿತು ಈ ಒಂದು ಸಭೆಗೆ ಮುಖ್ಯ ಪ್ರಮುಖ ಧ್ಯೇಯವಾಗಿ ಆರಿಸಿಕೊಂಡಂತ ಒಂದು ಶೀರ್ಷಿಕೆ ಲವ್ ಈಸ್ ಅ ಮಿಷನ್ ಪ್ರೀತಿಯೇ ನಮ್ಮ ಹೊಣೆ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಬೇಕಾದಂತ ಕಾರ್ಯ ಪ್ರಿಯರೇ ಯೇಸು ಸ್ವಾಮಿ ಈ ಲೋಕವನ್ನು ತ್ಯಜಿಸುವುದಕ್ಕೆ ಮುಂಚೆ ತನ್ನ ಶಿಷ್ಯರಾಗಿ ಹಿಂಬಾಲಿಸುವವರಿಗೆ ಅನೇಕ ಮಹತ್ತಾದ ಕಾರ್ಯಗಳನ್ನು ಅಥವಾ ಪಾತ್ರಗಳನ್ನು ನಮಗೆ ನೀಡಿ ಹೋಗಿದ್ದಾರೆ ಇವು ಎಷ್ಟು ಪ್ರಮುಖವಾದವು ಎಷ್ಟು ಮಹತ್ತರವಾದವು ಎಂದರೆ ಇಡೀ ಜೀವಮಾನ ಕಾಲವೇ ಯೇಸು ಸ್ವಾಮಿ ಬೋಧಿಸಿದಂತ ಈ ಮೌಲ್ಯಗಳನ್ನು ನಾವು ಖಂಡಿತವಾಗಿಯೂ ಸಂಪೂರ್ಣವಾಗಿ ಅನುಸರಿಸಲು ಒಂದು ಜೀವಮಾನ ಸಾಲದು ಉದಾಹರಣೆಗೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ನೀವು ಈ ದರೆಗೆ ಉಪ್ಪು ಈ ದರೆಗೆ ಉಪ್ಪಾಗಿದ್ದೀರಿ ನೀವೆಂದು ಕರೆದರು ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ ಎಂದು ಕರೆದರು ನೀವು ಇತರರಿಗೆ ಶಾಂತಿಯನ್ನು ಕೋರಿರಿ ಎಂದು ಹೇಳಿದರು ಬೇರೆಯವರಿಗೆ ನೀವು ಕ್ಷಮೆಯನ್ನು ನೀಡಿರಿ ಎಂದು ಹೇಳಿದರು ಇತರರು ನಿಮ್ಮನ್ನು ನೋಯಿಸಿದರೂ ಕೂಡ ನೀವು ಅವರಿಗೆ ಕ್ಷಮೆಯನ್ನು ನೀಡಿರಿ ಕಡೆಯದಾಗಿ ಪ್ರಭು ಯೇಸು ಒಂದು ಮಹಾ ಆಜ್ಞೆಯನ್ನು ನೀಡಿದರು ಇದೋ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ನೀಡುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ಪ್ರಿಯರೇ ನಾವು ನಮ್ಮ ವಾಸ್ತವಿಕ ಜೀವನದಲ್ಲಿ ನಾವು ನೋಡಿದ್ದೇವೆ ಅನೇಕ ಪ್ರಪಂಚದಲ್ಲಿ ಮನುಷ್ಯ ದಿನೇ ದಿನೇ ಸ್ವಾರ್ಥಕ್ಕೆ ಅಧೋಗತಿಗೆ ಇಳಿಯುತ್ತಿದ್ದಾನೆ ಆ ಸ್ವಾರ್ಥ ಎಂತಹ ಒಂದು ಮಟ್ಟಕ್ಕೆ ಹೋಗಿದೆ ಎಂದು ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಯನ್ನ ಇನ್ನೊಂದು ಜೀವಿಯನ್ನ ಇವರು ಕೂಡ ನನ್ನಂತೆಯೇ ಮನುಷ್ಯ ಇವನಿಗೂ ಕೂಡ ಭಾವನೆಗಳಿವೆ ಎನ್ನುವುದನ್ನು ಮರೆತು ಮೃಗದಂತೆ ಮನುಷ್ಯತ್ವವನ್ನು ಕಳೆದುಕೊಂಡು ಜೀವಿಸುವವರಾಗಿದ್ದೇವೆ ಇಂತಹ ಒಂದು ನಿಟ್ಟಿನಲ್ಲಿ ಈ ವಾಸ್ತವಿಕ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಕೊಂಚ ಸ್ವಲ್ಪ ಪ್ರೀತಿ ಇರೋದ್ರಿಂದ ಕೆಲವು ಸ್ನೇಹದ ಸಂಬಂಧಗಳು ಉಳಿದುಕೊಂಡಿದೆ ಕೆಲವು ಕುಟುಂಬಗಳು ಪ್ರೀತಿಯ ಆಧಾರದ ಮೇಲೆ ಪ್ರೀತಿಯ ಸ್ತಂಭದ ಮೇಲೆ ಉಳಿದುಕೊಂಡಿವೆ ಇನ್ನು ದಾಂಪತ್ಯ ಪ್ರೀತಿಯ ಬಗ್ಗೆ ಕೂಡ ನಾವು ಕೇಳಿದೆವು ಕೆಲವು ಅನೇಕ ಗಂಡ ಹೆಂಡತಿಯರ ನಡುವೆ ಆ ಪ್ರೀತಿಯ ಸಂಬಂಧ ಇರೋದ್ರಿಂದ ವಿವಾಹವು ಇನ್ನೂ ಜೀವಂತವಾಗಿದೆ ಆದರೆ ಎಷ್ಟೋ ಬಾರಿ ವಾಸ್ತವಿಕವಾಗಿ ನಾವು ನೋಡಿದಾಗ ದಾಂಪತ್ಯ ಪ್ರೀತಿಯಾಗಲಿ ಅಥವಾ ಸೋದರತ್ವ ಪ್ರೀತಿಯಾಗಲಿ ಕೌಟುಂಬಿಕ ಪ್ರೀತಿಯಾಗಲಿ ಸ್ನೇಹಗಳಾಗಲಿ ಎಷ್ಟೋ ಬಾರಿ ಮುರಿದು ಬಿದ್ದಿವೆ ಎಷ್ಟೋ ಬಾರಿ ತಾವು ಹೇಳಿದ್ದನ್ನು ತಾವು ಪ್ರಮಾಣ ಮಾಡಿದ್ದನ್ನು ಜೀವನದುದ್ದಕ್ಕೂ ಪಾಲಿಸದೆ ನಡೆದುಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಅಗಾಪೆ ಅಗಾಪೆ ಎಂದಾಗ ಧರ್ಮಾಧ್ಯಕ್ಷರು ಹೇಳಿದ್ರು ಆ ಅಗಾಪೆಗೆ ಸಮಾನಾರ್ಥಕವಾಗಿ ಯಾವ ಭಾಷೆಯಲ್ಲೂ ಕೂಡ ಒಂದು ಪದವನ್ನು ಹುಡುಕಿಲ್ಲ ಯಾಕೆ ಅಗಾಪೆ ಎಂದಾಗ ದೈವ ಪ್ರೀತಿ ಮತ್ತು ಮಾನವ ಪ್ರೀತಿ ದೈವ ಪ್ರೀತಿ ಮತ್ತು ಪರಪ್ರೀತಿ ಎರಡೂ ಕೂಡ ಸಮ್ಮಿಶ್ರಣವಾಗಿರುವಂತಹ ಒಂದು ಮುಖ್ಯ ಅಂಶವನ್ನು ಈ ಅಗಾಪೆ ನಮಗೆ ತೋರಿಸಿಕೊಡುತ್ತೆ ಉತ್ತಮವಾದ ರೀತಿಯಲ್ಲಿ ವಿನ್ಯಾಸ ಮಾಡಿದ್ದಾರೆ ನಮ್ಮ ಚಿಗುರು ಬಳಗದವರು ಈ ಒಂದು ಅಗಾಪೆಗೆ ಆ ಒಂದು ಚಿಹ್ನೆಯನ್ನು ನೀಡಿದ್ದಾರೆ ಖಂಡಿತವಾಗಿಯೂ ಅವರಿಗೆ ಒಮ್ಮೆ ಚಪ್ಪಾಳೆ ತಟ್ಟೋಣ ಅಲ್ಲಿ ನೋಡಿದಾಗ ಎರಡು ಕೈಗಳು ಮೇಲಕ್ಕೆ ದೈವ ಪ್ರೀತಿಯನ್ನು ಮತ್ತು ಸಮಾನಾರ್ಥಕವಾಗಿ ಪರಪ್ರೀತಿಯನ್ನು ಕೊಡುವುದನ್ನು ನಾವು ಕಾಣುತ್ತೇವೆ ಯೇಸು ಕ್ರಿಸ್ತರು
ಪ್ರೀತಿಯ ಬಗ್ಗೆ ಕೇವಲ ಬೋಧನೆ ಮಾತ್ರ ಮಾಡಿದ್ದಲ್ಲ ಬದಲಿಗೆ ಅದನ್ನು ಸಾಕ್ಷಾತ್ಕರಿಸಿ ತೋರ್ಪಡಿಸಿದರು ದೇವರ ಈ ಅಗಾಪೆಗೆ ಒಂದು ಉತ್ತಮವಾದ ಉದಾಹರಣೆ ಈ ಅಗಾಪೆಯ ಪ್ರೀತಿಗೆ ಒಂದು ಉತ್ತಮವಾದ ಉದಾಹರಣೆ ಯಾವುದು ಇರಬಹುದು ಹೇಳಿ ಯಾವ ಒಂದು ಉದಾಹರಣೆಯನ್ನು ಕೊಡಬಹುದು ರೋಮಿಯೋ ಜೂಲಿಯೆಟ್ ರೋಮಿಯೋ ಜೂಲಿಯೆಟ್ ಲೈಲಾ ಮಜ್ನು ಅಥವಾ ನಮ್ಮ ಚಲನಚಿತ್ರಗಳಲ್ಲಿ ಬರುವಂತಹ ಪ್ರೀತಿಯ ವಸ್ತುವಿನ ಮೇಲೆ ಆಧಾರದ ಮೇಲೆ ಬರೆದಿರುವಂತಹ ಕಥೆಗಳನ್ನು ನಾವು ಕೊಡಬಹುದಾ ಖಂಡಿತವಾಗಿಯೂ ಇಲ್ಲ ಅಗಾಪೆಗೆ ಅತ್ಯುತ್ತಮ ಉದಾಹರಣೆ ಮಾದರಿ ದೇವರ ಪ್ರೀತಿ ದೇವರ ಪ್ರೀತಿಯೊಂದೇ ಅತ್ಯುತ್ತಮ ಉದಾಹರಣೆ ಆ ದೇವರ ಪ್ರೀತಿಯನ್ನು ಸಾಕ್ಷಾತ್ಕರಿಸಿ ನಮ್ಮೆಲ್ಲರ ಜೀವನಗಳಲ್ಲಿ ನಾವು ಜೀವಿಸಿದರೆ ಖಂಡಿತವಾಗಿಯೂ ಈ ಭೂಲೋಕ ಈ ಪ್ರಪಂಚ ಸ್ವರ್ಗವಾಗಿ ಮಾರ್ಪಾಡಾಗುತ್ತೆ ಒಮ್ಮೆ ಯಾರೋ ಒಬ್ಬರು ಯೇಸು ಕ್ರಿಸ್ತರನ್ನ ಕೇಳಿದ್ರು ಯೇಸುವೆ ನೀವು ನಮ್ಮನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅದಕ್ಕೆ ಯೇಸು ಸ್ವಾಮಿ ನುಡಿದಂತ ಉತ್ತರ ನನ್ನ ಎರಡೂ ಕೈಗಳನ್ನು ಶಿಲುಬೆ ಮೇಲೆ ಚಾಚಿ ನಾನು ನಿನ್ನನ್ನು ಇಷ್ಟು ಪ್ರೀತಿಸುತ್ತೇನೆ ಎಂದು ಯೇಸು ಸ್ವಾಮಿ ತಮ್ಮ ತಾವು ಸಾಯುವ ಆ ಒಂದು ಪರಿತ್ಯಾಗದ ಮೂಲಕ ಶಿಲುಬೆಯ ಮರಣವನ್ನು ಅನುಭವಿಸುವ ಮೂಲಕ ಈ ಲೋಕದ ಮೇಲೆ ಪ್ರಪಂಚದ ಮೇಲೆ ಪರಿಣಾಮವನ್ನು ಬೀರಿದರು ಅದನ್ನೇ ಶಿಷ್ಯರು ತಮ್ಮ ಜೀವನದಲ್ಲಿ ಮಾಡಿದ್ದು ಆದಿ ಕ್ರೈಸ್ತ ಧರ್ಮಸಭೆಯಲ್ಲಿ ಯೇಸುವಿನ ಬೋಧನೆಯನ್ನು ಯೇಸುವಿನ ಈ ಹೊಸ ಆಜ್ಞೆಯನ್ನು ಪ್ರತಿದಿನ ಹೊಸತಾಗಿ ಜೀವಂತವಾಗಿರಿಸಿಕೊಂಡು ಸಕ್ರಿಯವಾಗಿ ಕಾರ್ಯರೂಪದಲ್ಲಿ ಈ ಪ್ರಥಮ ಆದಿ ಕ್ರೈಸ್ತ ಭಕ್ತಾದಿಗಳು ಸಹಬಾಳ್ವೆಯಲ್ಲಿ ಶಾಂತಿಯಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿ ಕ್ಷಮೆ ಮತ್ತು ಹಂಚಿಕೊಂಡು ಬಾಳುವುದರ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಉತ್ತಮವಾದ ಆದರ್ಶವನ್ನು ಆಕರ್ಷಣೆಯನ್ನು ನೀಡಿದರು ಆದ್ದರಿಂದ ಕ್ರೈಸ್ತರಾದ ನಮಗೆ ಮತ್ತು ಇಲ್ಲಿ ನೆರೆದಿರುವ ಇತರೆ ಧರ್ಮದ ಸಹೋದರ ಸಹೋದರಿಯರು ಕೂಡ ಈ ಅಗಾಪೆಯ ಆಳವಾದ ಒಂದು ಚಿತ್ರಣವನ್ನು ಅರಿತುಕೊಂಡು ನಾವು ನಮ್ಮ ಜೀವನದಲ್ಲಿ ಜೀವಿಸಿದರೆ ಈ ನಮ್ಮ ಜೀವನ ಖಂಡಿತವಾಗಿಯೂ ಧನ್ಯವಾದುದು ಈ ಅಗಾಪೆ ಎಂದಾಗ ಅಪರಿಚಿತರಿಗೆ ಅಪರಿಚಿತರಿಗೆ ಪ್ರೀತಿಯನ್ನು ತೋರುವುದು ಕೇವಲ ತಿಳಿದವರಿಗೆ ಮಾತ್ರವಲ್ಲ ಅಪರಿಚಿತರಿಗೆ ಪ್ರಕೃತಿಯ ಮೇಲೆ ಪ್ರೀತಿ ಮತ್ತು ದೇವರ ಮೇಲೆ ಪ್ರೀತಿ ಇವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಸ್ವಾರ್ಥವಾಗಿ ನಮ್ಮ ಹಿಂದೂ ಧರ್ಮದ ಪದಗಳಲ್ಲಿ ಹೇಳಬೇಕಾದ್ರೆ ನಿಷ್ಕಾಮ ಕರ್ಮ ಯಾವುದೇ ಒಂದು ಪ್ರತಿಫಲವನ್ನು ಎದುರು ನೋಡದೆ ಬಯಸದೆ ಸದಾಕಾಲ ಪ್ರೀತಿಯನ್ನು ಕೊಡುವುದು ನಾವು ಕೂಡ ಕ್ರೈಸ್ತರಾಗಿ ಯಾವುದೇ ಒಂದು ಸ್ವಾರ್ಥವಿಲ್ಲದೆ ಸದಾ ಸಿದ್ಧರಾಗಿದ್ದು ಸದಾ ಕೊಡುವಂತಹ ಮತ್ತು ಉದಾರವಾದ ರೀತಿಯಲ್ಲಿ ದೇವರನ್ನೇ ಈ ಲೋಕಕ್ಕೆ ಪರಿಚಯಿಸುವಂತಹ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಪ್ರೀತಿ ಮತ್ತು ಕ್ಷಮೆಯ ಮೇಲೆ ಆಧಾರವಾಗಿರಿಸಿಕೊಂಡಾಗ ಖಂಡಿತವಾಗಿಯೂ ಈ ನಮ್ಮ ಜೀವನ ಧನ್ಯವಾದ ಜೀವನ ಇದೊಂದು ಸುಲಭವಾದ ಸಾಧಾರಣವಾದ ಕಾರ್ಯವಲ್ಲ ಬದಲಿಗೆ ಮಹತ್ತರವಾದ ಜವಾಬ್ದಾರಿ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಂದ್ರೆ ಈ ಜೇನುತುಪ್ಪದ ಏನಂತೀವಿ ಹನಿಕೋಮ್ ಜೇನು ಆ ಜೇನುಗೂಡು ಆ ಜೇನುಗೂಡಿನಲ್ಲಿ ಜೇನು ತುಂಬಿದಾಗ ತುಂಬಿದಂತಹ ಜೇನುಗೂಡು ಅದನ್ನು ನೀವೇನು ಕಲ್ಲೆತ್ಕೊಂಡು ಹೊಡಿಬೇಕಾಗಿಲ್ಲ ಅಥವಾ ತುಂಬ ಫೋರ್ಸ್ಫುಲ್ ಆಗಿ ಕ್ರಶ್ ಮಾಡಬೇಕಾಗಿಲ್ಲ ಬದಲಿಗೆ ಜೇನು ತುಂಬಿದಾಗ ತಾನಾಗಿಯೇ ಆ ಜೇನು ಹರಿದು ಬರುತ್ತೆ ಅದೇ ರೀತಿಯಲ್ಲಿ ಕ್ರೈಸ್ತರಾಗಿರುವ ನಮ್ಮೆಲ್ಲರ ಜೀವನದಲ್ಲಿ ಈ ಪ್ರೀತಿ ಸದಾ ಅರಿಯುತ್ತಿರುವಂತಿರಬೇಕು ಅಂತಹ ಒಂದು ಮಹತ್ತರವಾದ ಆಜ್ಞೆಯನ್ನು ಆ ಹೊಸ ಆಜ್ಞೆಯನ್ನು ಒಂದು ವಿಭಿನ್ನವಾದ ರೀತಿಯಲ್ಲಿ ವಿನ್ಯಾಸವಾದ ರೀತಿಯಲ್ಲಿ ಈ ನಮ್ಮ ಸಂತ ತೆರೇಸಮ್ಮನವರ ದೇವಾಲಯದ ಚಿಗುರು ಬಳಗವು ಕೈಗೆತ್ತಿಕೊಂಡು ಇದನ್ನು ಸಾದರಪಡಿಸುತ್ತಿರುವುದು ನಿಜವಾಗಿಯೂ ಹೆಮ್ಮೆಯ ವಿಷಯ ಯಾವುದೇ ರೀತಿಯ ಅನೇಕ ಮಹತ್ತರವಾದ ಬೆಂಬಲವಿಲ್ಲದೆ ಇದನ್ನು ನಡೆಸುತ್ತಿರುವಂತಹ ಎಲ್ಲ
ಆಯೋಜಕರಿಗೆ ನಿಜವಾಗಿಯೂ ನನ್ನ ಶುಭಾಶಯಗಳು ನನ್ನ ಕೃತಜ್ಞತೆಗಳು ಮತ್ತು ನಮನಗಳು ಪ್ರಿಯರೇ ಕಳೆದ ಸುಮಾರು 7 ವರ್ಷಗಳಿಂದ ನಾನು ಇಲ್ಲಿರಲಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇದು 11ನೇ ವರ್ಷ ಪ್ರತಿ ವರ್ಷ ಒಂದು ವಿಶೇಷವಾದ ವಿಷಯದ ಮೇಲೆ ಚಿಗುರು ಬಳಗವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ನಿಜವಾಗಿಯೂ ಇಂತ ಕಾರ್ಯಕ್ರಮಗಳು ಇನ್ನು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಇಮ್ಮಡಿಯಾಗಬೇಕು ನೂರ್ಮಡಿಯಾಗಬೇಕು ಯಾಕೆಂದ್ರೆ ದೇವಸ್ಥಾನದಲ್ಲಿ ಈ ಗುರುಗಳು ಬೋಧನೆ ಮಾಡ್ತಾರಲ್ವಾ ಪೀಠಕ್ಕೆ ಪೀಠದತ್ರ ಆ ಜಾಗನ ಗುರುಗಳು ಬೇರೆ ಯಾರಿಗೂ ಕೊಡೋದಿಲ್ಲ ಕೊಡ್ತಾರಾ ಕೊಡ್ತಾರಾ ಕೊಡಲ್ವಾ ಕೊಡ್ತಾರಾ ಕೊಡೋದಿಲ್ಲ ತುಂಬಾ ಸುಭದ್ರವಾಗಿ ಅದನ್ನ ಇಟ್ಕೊಂಡಿದ್ದಾರೆ ಆದರೆ ಅದೊಂದನ್ನ ಬಿಟ್ಟು ಕ್ರೈಸ್ತ ಶ್ರೀ ಸಾಮಾನ್ಯರಾದ ಭಕ್ತಾದಿಗಳಿಗೆ ಅನೇಕ ರೀತಿಯ ಸಾಧನಗಳಿವೆ ಆ ಅನೇಕ ಸಾಧನಗಳನ್ನು ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ನಾವು ಬಳಸಿಕೊಂಡಾಗ ಯೇಸುವಿನ ಶುಭ ಸಂದೇಶವನ್ನು ನಾವು ಇನ್ನು ನೂರ್ಮಡಿಯಷ್ಟು ಈ ಲೋಕಕ್ಕೆ ಸಾರುವಂತಹ ಸಾಧ್ಯತೆಗಳು ನಮಗಿದೆ ಎನ್ನುವುದನ್ನು ಈ ಚಿಗುರು ಬಳಗವು ತನ್ನ ಈ ಒಂದು ಪ್ರಯತ್ನದ ಮೂಲಕ ನಮಗೆಲ್ಲರಿಗೂ ತಿಳಿಸುತ್ತಿದೆ ಈ ಚಿಗುರು ಬಳಗದಂತೆ ಇನ್ನಷ್ಟು ಬಳಗಗಳು ಚಿಗುರಬೇಕು ಇನ್ನಷ್ಟು ಗುಂಪುಗಳು ಕ್ರಿಯಾತ್ಮಕವಾಗಿ ಹೊಸ ಹೊಸ ರೀತಿಯಲ್ಲಿ ನೃತ್ಯ ರೂಪಕಗಳಾಗಬಹುದು ಸಂಗೀತ ಕಾರ್ಯಕ್ರಮಗಳಾಗಬಹುದು ನಾಟಕಗಳಾಗಬಹುದು ಹೀಗೆ ನಾವು ನಮ್ಮ ಈ ಒಂದು ಈ ರೀತಿಯಲ್ಲಿ ಈ ಸಾಧನಗಳನ್ನು ನಾವು ಬಳಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಕೈ ಜೋಡಿಸಿ ಈ ಸುವಾರ್ತಾ ಪ್ರಸಾರದ ಕಾರ್ಯವನ್ನು ಈ ಅಗಾಪೆ ಅಥವಾ ಯೇಸು ಕ್ರಿಸ್ತರು ನಮಗೆ ನೀಡಿರುವಂತ ಈ ಸಂದೇಶವನ್ನು ಇಡೀ ಲೋಕಕ್ಕೆ ವಿಶೇಷವಾಗಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರತಿಯೊಬ್ಬರಿಗೂ ಸಾರುವಂತ ಮಹಾ ಜವಾಬ್ದಾರಿ ಕಾರ್ಯವನ್ನು ನಾವು ಹೊಂದಿದ್ದೇವೆ ಇದನ್ನು ನಾವು ಇನ್ನಷ್ಟು ಉತ್ಸಾಹದಿಂದ ಕೈಗೆತ್ತಿಕೊಂಡು ನಾವು ಮುಂದೆ ನಡೆಯಬೇಕು ಆದ್ದರಿಂದ ಇನ್ನು ಮುಂಬರುವ ವರ್ಷಗಳಲ್ಲಿ ಉನ್ನತ ರೀತಿಯಲ್ಲಿ ಹೊಸ ರೀತಿಗಳಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಿಂದ ಸಂಪರ್ಕ ಮಾಧ್ಯಮಗಳ ಕೇಂದ್ರದ ನಿರ್ದೇಶಕನಾಗಿ ನಾನು ನಿಮಗೆ ಆಶ್ವಾಸನೆಯನ್ನು ಮತ್ತು ಸಹಕಾರವನ್ನು ನೀಡುತ್ತಿದ್ದೇನೆ ಯಾವ ರೀತಿ ಪ್ರೇಷಿತರು ಶುಭ ಸಂದೇಶದಲ್ಲಿ ಅವರು ನಂಬಿದ್ದರಿಂದ ಅವರು ಜೀವಿಸಿದರು ಆ ಶುಭ ಸಂದೇಶವನ್ನು ಸಾರಿದ್ದರಿಂದ ಅವರು ರಕ್ತ ಸಾಕ್ಷಿಗಳಾದರು ಅದೇ ರೀತಿ ನಾವು ನಮ್ಮ ಎಲ್ಲಾ ಸಾಧನೆಗಳನ್ನು ನಮ್ಮ ಪ್ರಾರ್ಥನೆಗಳನ್ನು ಆಶಯಗಳನ್ನು ಈ ಶುಭ ಸಂದೇಶದ ಕಾರ್ಯದ ಸಾರುವಿಕೆಗಾಗಿ ಬದಿಗೊಡುತ್ತಾ ನಾವು ಈ ಯೇಸುಕ್ರಿಸ್ತರು ನೀಡಿದ ಈ ಹೊಸ ಆಜ್ಞೆ ಅಗಾಪೆಯನ್ನು ನಮ್ಮ ಜೀವನದಲ್ಲಿ ಸಾಕ್ಷಾತ್ಕರಿಸೋಣ ನಿಮಗೆಲ್ಲರಿಗೂ ಶುಭಾಶಯಗಳು ಥ್ಯಾಂಕ್ ಯು ಅತ್ಯಂತ ಸುಂದರವಾಗಿ ಕ್ರಿಸ್ತನ ಪ್ರಮುಖ ಆಜ್ಞೆಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ ಫಾದರ್ ವಿಕ್ಟರ್ ಅವರಿಗೆ ಧನ್ಯವಾದಗಳು ಈಗ ಫಾದರ್ ವಿಕ್ಟರ್ ಅವರಿಗೆ ಹೂಗುಚ್ಛವು ಹಾಗೂ ಸಸಿಯನ್ನು ನೀಡುವುದರ ಮುಖಾಂತರ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ